ಮೈಸೂರು. ಮೈಸೂರಿನ ವಿಜಯನಗರದ ದಿ ಹೆರಿಟೇಜ್ ಕ್ಲಬ್ನಲ್ಲಿಂದು ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಇ ಸಿ ನಿಂಗರಾಜ್ ಗೌಡರವರು 2022 ಜೂನ್ ಮಾಹೆಯಲ್ಲಿ ನಡೆಯುವ ದಕ್ಷಿಣ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು, ಇದರ ಅಂಗವಾಗಿ ಡಾಕ್ಟರ್ ಇ ಸಿ ನಿಂಗರಾಜ್ ಗೌಡ ಸ್ನೇಹ ಬಳಗದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಇ ಸಿ ನಿಂಗರಾಜ್ ಗೌಡ, ಪಾಂಡುಪುರ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಕಂಠೇಗೌಡರು, ಮೈಸೂರು ವಿವಿಯ ನೌಕರರ ವೇದಿಕೆ ಅಧ್ಯಕ್ಷರಾದ ವಾಸುದೇವ್, ಮೈಸೂರು ವಿವಿಯ ಮಾಜಿ ಸೆನೆಟ್ ಸದಸ್ಯರಾದ ಜಗದೀಶ್, ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಜಯಪ್ಪ ಹೊನ್ನಾಳಿ, ಉಪನ್ಯಾಸಕರುಗಳಾದ ಲೋಹಿತ್ ನಂದೀಶ್, ಪ್ರೊಫೆಸರ್ ರಾಮ್ ರತನ್, ವಸಂತ್ ಕುಮಾರ್, ತಿಮ್ಮಕ್ಕಪುರ್, ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ನಿರ್ದೇಶಕರಾದ ಎಸ್ ಶಿವರಾಜಪ್ಪ, ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷರಾದ ಸಿಜಿ ಗಂಗಾಧರ್ ಗೌಡ, ಉಪಾಧ್ಯಕ್ಷರಾದ ಬೆಟ್ಟೇಗೌಡರವರು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಇದೇ ವೇಳೆ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಮತ್ತು ನಿಂಗರಾಜ್ ಗೌಡ ಸ್ನೇಹ ಬಳಗದ ವತಿಯಿಂದ ಡಾಕ್ಟರ್ ಇ ಸಿ ನಿಂಗರಾಜ್ ಗೌಡರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಇ ಸಿ ನಿಂಗರಾಜ್ ಗೌಡ ರವರ ಕುರಿತು ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಜಯಪ್ಪ ಹೊನ್ನಾಳಿ, ಮೈಸೂರು ವಿವಿಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ವಸಂತ್ ಕುಮಾರ್, ತಿಮ್ಮಕ್ಕಪುರ್ ಮತ್ತು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ನಿರ್ದೇಶಕರಾದ ಎಸ್ ಶಿವರಾಜಪ್ಪನವರು ಮಾತನಾಡಿದರು. ಬಳಿಕ ಈ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಇ ಸಿ ನಿಂಗರಾಜ್ ಗೌಡರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜೈಶಂಕರ್, ರಾಜ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ಅವರ ಪ್ರಾಮಾಣಿಕತೆಯ ಕಾರಣದಿಂದಾಗಿ ಅವರ ಮಾತೃತ್ವೇಯ ಸ್ಪಂದನೆಯ ಕಾರಣದಿಂದಾಗಿ ಅವರು ಯಾವಾಗಲೇ ಮಾತಾಡಿದರೂ ನಮ್ಮನಿಗೆ ಅತ್ಯಂತ ಪ್ರೀತಿ ಸ್ನೇಹಿತರಿಂದ ಅತ್ಯಂತ ಸುಲಭವಾಗಿ ಅತ್ಯಂತ ಗೌರವಯುತವಾಗಿ ನಮ್ಮೊಂದಿಗೆ ಮಾತನಾಡುತ್ತಾರೆ, ಪ್ರೀತಿಯಿಂದ ಆಲಿಸ್ತಾರೆ ಮತ್ತು ಎಲ್ಲರೂ ನಾನು ಹೇಳಿದ್ದನ್ನು ಕೇಳಿ ಕೇಳಿಸಿಕೊಳ್ಳಿ ಎನ್ನುವ ಇದ್ದಾರೆ. ಆದರೆ ಅವರು ಮೊದಲು ಕೇಳಿಸ್ಕೊಳ್ತಾರೆ, ಬಹಳ ಪ್ರೀತಿಯಿಂದ ಆಲಿಸ್ತಾರೆ. ಆನಂತರ ನಮ್ಮ ಭಾವನೆಗಳನ್ನ, ನಮ್ಮ ಸಮಸ್ಯೆಗಳನ್ನ, ನೋವುಗಳನ್ನ, ನಲಿವುಗಳನ್ನ, ಏನು ಕಳಮಗಳನ್ನ ಅರ್ಥ ಮಾಡಿಕೊಂಡು ಅವುಗಳಿಗೆ ಏನು ಪರಿಹಾರ ನೀಡಬಹುದು ಅಂತ ಪ್ರಾಮಾಣಿಕವಾಗಿ ಯೋಚಿಸ್ತಾರೆ. ನಮಗೆ ಈ ರೀತಿಯಲ್ಲಿ ಮಾಡಬಹುದಾದ ಎಲ್ಲವನ್ನ ಪ್ರಾಮಾಣಿಕವಾಗಿ ಮಾಡುತ್ತಾರೆ. ಆ ಕ್ಷೇತ್ರದ ಯಶಸ್ವಿ ಕಾರ್ಯಕ್ರಮ ಶಕ್ತಿಯನ್ನು ದಯಪಾಲಿಸಬೇಕಂತ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಜವಾಗಿ ಬಹಳ ಸಂತೋಷದ ಸಂದರ್ಭ ಇದೆ. ಶ್ರೀ ಲಿಂಗರಾಜ್ ಗೌಡರು ಜಾತ್ಯಾತೀತ ವ್ಯಕ್ತಿ, ಆಮ್ಗಿಡಿದ ನನಗೂ ಬಂದಿದೆ, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ, ಜನಮುಖಿ ಜನಪರವಾಗಿರ್ತಕ್ಕಂತಹ ಆರ್ಥಿಕ ವ್ಯಕ್ತಿ ಅವರು. ಇಂಥ ವ್ಯಕ್ತಿಯನ್ನು ಕೇಳಿದ್ರೆ ಒಂದು ಪಕ್ಷಕ್ಕೆ, ಒಂದು ಪರಂಪರೆಗೆ ಬೆಲೆ ಬಿಡ್ತದೆ, ಬಹುಮಾನ ಬಿಡ್ತದೆ. ನಿಜವಾಗ ನಾವು ನೋಡಿದ್ವಿ ಪಕ್ಷದಿಂದ ವ್ಯಕ್ತಿ ಅಂದ್ಕೊಂಡಿದೆ, ಅಲ್ಲ ವ್ಯಕ್ತಿಯಿಂದ ಪಕ್ಷ. ಯಾಕೆ ಅಂತ ಹೇಳಿದ್ರೆ ಎಂತೆಂಥ ಮಹಾನುಭಾವರು ಆಗುವವರಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಒಂದು ಮನೆಯನ್ನು ಕೂಡ ಕಟ್ಟಿಕೊಳ್ಳಿ ನಮ್ಮಲ್ಲಿ ಜಯನಗರದ ಮನೆಯೇ ಇಲ್ಲ, ಮನೆ ನಡೆಸಿದ ಮನೆ ಸದಸ್ಯ ಆದ ನಂತರ ಅವರ ಪರಿಚಯ ಆಯಿತು. ನಾನು
ಅಲ್ಲಿಂದ ಇತ್ತೀಚೆಗೆ ತುಂಬಾ ಗಮನಿಸಿದ್ದಾರೆ. ಡಾಕ್ಟರ್ ಈ ಶನಿವಾರ ಜೋಡ ಸ್ನೇಹ ಬಳಗ ಮೈಸೂರು ಇವರೆಲ್ಲ ಸ್ನೇಹಿತರು ಸೇರಿ ಇವತ್ತು ದಕ್ಷಿಣ ಗೋವಾದ ಕ್ಷೇತ್ರ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು. ಈ ಸಭೆಗೆ ಮೈಸೂರಿನ ಪ್ರಖ್ಯಾತ ಸಾಹಿತಿಗಳಾದಂಥ ಜಯ ಮಾಳಿ ಸರ್ ಅವರು, ಸಸ್ಯ ವಿಜ್ಞಾನಿಗಳಾದಂಥ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಮಕಾಪುರ್ ಅವರು, ಸ್ನೇಹಿತರಾದಂಥ ಮೈಸೂರು ವಿಶ್ವವಿದ್ಯಾಲಯ ಸಂಘಟಿಸಿದಂಥ ಜಗ್ಗೇಶ್ ಅವರು, ವಾಸುದೇವ್ ಅವರು, ರೋಹಿತ್ ಅವರು, ಹೀಗೆ ಹಲವಾರು ಜನ ನನ್ನ ಸ್ನೇಹಿತರು ವಿಜ್ಞಾನಿಗಳು ಈ ರೀತಿ ಭಾಗವಹಿಸಿದ್ದರು. ಈ ಸಭೆಯಲ್ಲಿ ಅವರ ಪ್ರೀತಿ ಮತ್ತು ಗೌರವದಿಂದಾಗಿ ದಕ್ಷಿಣ ಪದವೀಧರ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕು, ನಾವೆಲ್ಲರೂ ನಾವೇ ಅಭ್ಯರ್ಥಿಗಳು ಅಂತ ತಿಳ್ಕೊಂಡು ಕೆಲಸವನ್ನು ಮಾಡ್ತೀನಿ ಅನ್ನೋ ಆಸೆಯನ್ನು ಅವರು ತೋರಿಸಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಕಳೆದ 6-7 ತಿಂಗಳಿಂದ ನಾನು ಮಂಡ್ಯ, ಮೈಸೂರು, ಹಾಸನ ಚಾಮರಾಜನಗರದಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇನೆ. ಅಲ್ಲಿ ಸಭೆಗಳಾಗಿತ್ತು. ಕೋವಿಡನ್ನು ಕಾರಣಕ್ಕೋಸ್ಕರ ನಾವು ಕಾರ್ಯಕ್ರಮವನ್ನು ಮೈಸೂರು ಮಾಡಿಕ್ಕಾಗಿದ್ದಿಲ್ಲ. ಇವತ್ತು ಕೋವಿಡ್ ನಿಯಮಾವಳಿಯನ್ನು ಪಾಲಿಸಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೀವಿ. ಮೈಸೂರಿನಲ್ಲಿ ಎಲ್ಲ ಭಾಗದಲ್ಲೂ ಒಳ್ಳೆಯ ಪ್ರತಿಕ್ರಿಯೆ ಇದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಮತ್ತು ಸಂಘಪುರವರದ ಪ್ರಮುಖರು ನನಗೆ ಈ ವಿಧಾನ ಪರಿಷತ್ಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ವಿಜಯ ಖಂಡಿತ ಅನ್ನೋ ಭಾವನೆ ನನಗಾದರೂ ಇವತ್ತು ಬಂದಿದೆ. ಹಾಗಾಗಿ ಇಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.